ಆಗಿದೆ ಅಲ್ಲ ಮಾನಸಿಕ ನನಗೆ ಲವಲವಿಕೆ ಇದ್ದಿಲ್ಲ ಬಹಳ ಕಡಿಮೆ ಆಗಿಬಿಟ್ಟಿತ್ತು ನನಗೆ ನನಗೆ ಈ ಸಂಸ್ಥೆಗೆ ಸೇರ್ಕೊಂಡ ಮೇಲೆ ಇವ್ರು ಕೊಟ್ಟ ಅಸೈನ್ಮೆಂಟು ಇವ್ರು ಕೊಟ್ಟ ಮಾತಾಡಕ್ಕೆ ಹೇಳೋದು ಇವ್ರು ಕೊಟ್ಟ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದು ಯೋಚನೆ ಮಾಡೋದು ಅದರ ಬಗ್ಗೆ ಮತ್ತೆ ಬೇರೆ ವಿಡಿಯೋಗಳಲ್ಲಿ ಮಾಹಿತಿ ಹುಡುಕೋದು ಆಮೇಲೆ ಇವ್ರು ಕಳಿಸಿರೋ ನಮಗೆ ವಿಡಿಯೋಗಳನ್ನ ನೋಡೋದು ಆ ದೊಡ್ಡ ದೊಡ್ಡ ಹಿರಿಯರ ಸಂದರ್ಶನ ಮಾಡಿರೋದು ಕೇಳೋದು ಇದೆಲ್ಲ ನೋಡ್ತಾ ಇದ್ರೆ ನನಗೆ ನೂರು ನೂರ ಅವ್ರು 123 ವರ್ಷದವ್ರನ್ನ ಇಂಟು ಸಂದರ್ಶನ ಮಾಡಿ ವಿಡಿಯೋ ಹಾಕಿದ್ರು ನಾನು ನೋಡಿದ್ರೆ ನಾನು ಯಾಕೆ 72 73ಕ್ಕೆ ನಾನು ಯಾಕೆ ಕುಗ್ಗೋಗ್ಬೇಕು ಯಾಕೆ ನಾನು ನಾನು ಇನ್ನೂ ಲವಲೋಕಿ ಇರಬಹುದು ಅಂತ ನನಗೆ ಅನಿಸಿದ್ದೆ ಇಲ್ಲಿ ಬಂದ್ಮೇಲೆ ಮತ್ತೆ ನಾನು ಬಹಳ ಸಕಾರಾತ್ಮಕವಾಗಿದ್ದೀನಿ ನಾನು ಮಾತಾಡಿದ್ದೆ ಎಷ್ಟೋ ವಿಷಯಗಳನ್ನ ಮಾತಾಡಿದ್ದೀನಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ರು ಮಾತಾಡೋಕೆ ನನಗೆ ಹುಮ್ಮಸ್ಸು ಕೊಟ್ರು ಇಲ್ಲಿ ನಮ್ಗೆ ಏನು ನಮ್ಗೇನು ಗೊತ್ತಿಲ್ಲ ಅನ್ನೋದನ್ನ ಗೊತ್ತು ಮಾಡಿಕೊಡ್ತಾರೆ ಮತ್ತೆ ನಾವು ಏನ್ ಕಲಿಬೇಕು ಅನ್ನೋದನ್ನ ಕಲಿಸ್ಕೊಡ್ತಾರೆ ನಾವು ಏನಾದ್ರೂ ಯಶಸ್ಸು ಸಾಧಿಸಬೇಕು ಅಂತ ಹೇಳಿದ್ರೆ ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಹೇಗ್ ಹೋಗ್ಬೇಕು ಏನ್ ತಿಳ್ಕೊಬೇಕು ಏನ್ ತಿಳ್ಕೊಬಾರ್ದು ಅದನ್ನೆಲ್ಲ ಹೇಳ್ಕೊಡೋದ್ರಿಂದ ನನಗಂತೂ ನಾನು ನೋಡಿ ನನ್ಗೆ ಆರೋಗ್ಯ ಸರಿಯಿಲ್ಲ ಆಕ್ಚುಲಿ ನಾನು ಬೆನ್ ನೋವು ಬಂದಿದೆ ನಾನು ಬರಂಗಿದ್ದಿಲ್ಲ ಆದ್ರೂ ನನಗೆ ಕಾರ್ಯಕ್ರಮ ಇದೆ ಇಲ್ಲ ನಾನು ಮತ್ ಕೇಳ್ಬೇಕು ಅಂತಂದೇಳಿ ನಾನು ಮತ್ತೆ ಬಂದಿದ್ದೀನಿ ನಮಸ್ಕಾರ ಸರ್ ಕಲಂದರ್ ನಾಲ್ಕು ವಿಷಯದ ಬಗ್ಗೆ ನಿಮ್ಮ ಸ್ಪೆಷಲ್ ವಿಡಿಯೋಸ್ ಮಾಡಿದೀನಿ ಅದು ಯೂಟ್ಯೂಬ್ ಅಲ್ಲಿ ಇದೆ ಆ ನಾಲ್ಕು ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳಿ ಯಾವ ವಿಷಯ ಅದರ ಎಸ್ಪೆಷಲಿ ಆ ನಾಲ್ಕು ವಿಷಯ ಮಾತಾಡೋದಕ್ಕೆ ಹೇಗೆ ಪ್ರಿಪೇರ್ ಆದ್ರಿಂದ ಮೊದಲನೇ ವಿಷಯ ನಾನು ಮಾತಾಡಿದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಇಲ್ಲಿಂದ ಬ್ರಿಟಿಷರು ಬಂದ್ರಲ್ಲ ಜಹಾಂಗೀರ್ನ ಕಾಲಕ್ಕೆ ಅಲ್ಲಿಂದ ಹಿಡಿದು ಸ್ವಾತಂತ್ರ್ಯ ಬರೋವರೆಗೂ ಒಂದು ಒಂದು ಮುಕ್ಕಾಲು ಗಂಟೆಯಲ್ಲಿ ನಾನು ಅದನ್ನ ಕನ್ಸಾಲಿಡೇಟ್ ಮಾಡಿ ಮಾತಾಡಬೇಕು ಅಂತ ನಾನು ಪೂರ್ತಿ ಮಾತಾಡಬೇಕು ಬಿಡಬಾರ್ದು ಮತ್ತೆ ಎಲ್ಲದೂ ಮಾತಾಡಬೇಕು ಸ್ವಲ್ಪದಲ್ಲಿ ಮಾತಾಡಬೇಕು ಅಂತ ಸರ್ ನಾನು ಅದರಲ್ಲಿ ನಾನು ಒಂದು ತಿಂಗಳ ಗಂಟ್ಲೆ ಅದನ್ನ ನಾನು ಅಭ್ಯಾಸ ಮಾಡಿದ್ದೀನಿ ಸರ್ ನನಗೆ ಹೆಚ್ಚು ನನಗೆ 80% ಕಣ್ಣು ಕಾಣೋದಿಲ್ಲ ನನಗೆ ನನಗೆ ಏನು ನೆನಪು ಮಾಡ್ಕೊಂಡ್ರು ನನಗೆ ಕೇಳಬೇಕು ನೆನಪಿಟ್ಕೊಂಡೇ ಹೇಳ್ಬೇಕು ನಾನು ಬೇರೆ ನನಗೇನು ಇಲ್ಲ ನಾನು ಹಿಂದೆ ಓದಿದ್ದು ನನಗೆ ಗೊತ್ತಾಗಿದ್ದು ಗೊತ್ತಿರೋ ವಿಷಯಗಳನ್ನ ಕಲೆ ಹಾಕೊಂಡು ಕೂಡ್ಕೊಂಡು ನಾನು ಹಗಲು ರಾತ್ರಿ ಶ್ರಮ ಪಟ್ಟೆ ಸರ್ ನಾಲ್ಕು ವಿಷಯ ಮಾತಾಡ್ಬೇಕಾರೆ ಅದು ಅದೊಂದು ಅದು ಆದ್ಮೇಲೆ ನನಗೆ ಮತ್ತೆ ಕರ್ನಾಟಕ ಏಕೀಕರಣದ ಬಗ್ಗೆ ಮಾತಾಡಕ್ ಹೇಳಿದ್ರಿ ಅದ್ರ ಬಗ್ಗೆನೂ ಅಷ್ಟೇ ನನ್ ಹಿಂದೆ ಸ್ವಲ್ಪ ಅಲ್ಪ ಸ್ವಲ್ಪ ಓದಿದ್ದೆ ತಾವು ಮಾತಾಡು ಅಂತ ಹೇಳಿದ್ಮೇಲೆ ನಾನು ವಿಷಯಗಳನ್ನ ಕ್ರಮಬದ್ಧವಾಗಿ ನನ್ನ ಆರ್ಡರ್ ನಾನು ಅಭ್ಯಾಸ ಮಾಡ್ಕೊಂಡೆ ಸರ್ ಅದನ್ನ ಗುರ್ತು ಮಾಡ್ಕೊಂಡೆ ರಾತ್ರಿ ಹಗ್ಲು ರಾತ್ರಿ 2 ಗಂಟೆ 3 ಗಂಟೆಗೆ ಇದ್ರು ನಾನು ಅದನ್ನ ಅಭ್ಯಾಸ ಮಾಡ್ತೀನಿ ಸರ್ ಅದನ್ನ ಮಾತಾಡಿದೆ ಮೂರನೇದು ಬೇಂದ್ರ ಅವ್ರ ಬಗ್ಗೆ ಮಾತಾಡಕ್ ತಾವು ಹೇಳಿದ್ರಿ ಬೇಂದ್ರ ಅವ್ರ ಬಗ್ಗೆ ಮಾತಾಡ್ಬೇಕಾರಂತೂ ನನಗೆ ನಾನು ಹೇಳಿದ್ ತಮಗೆ ಅದನ್ನ ಅವನ್ ಬ್ಲಿಸ್ ಅಂತಂದ ಹೇಳಿ ಅವ್ರ ವಿಷಯಗಳನ್ನ ಮಾತಾಡ್ತಾ ಅವ್ರು ಯಾವ ರೀತಿ ಒಬ್ಬ ಜನಮಾನಸದ ಕವಿ ಅನ್ನೋದು ನನಗೆ ಅವರು ಈ ನಿಮ್ಮ ನೀವು ಮಾತಾಡಕ್ ಹೇಳಿದ್ಮೇಲೆ ನನಗೆ ಅರ್ಥ ಆಗಿದ್ದು ಸರ್ ನನ್ಗೆ ಸ್ವಲ್ಪ ಓದಿದ್ದೆ ಇಲ್ಲ ಅಂತಲ್ಲ 1 2 4 ಕವನ ಓದಿದ್ದೆ ಅವ್ರು ಬಹಳ ದೊಡ್ಡ ಕವಿಗಳು ಅನ್ನೋದು ಗೊತ್ತು ಅಷ್ಟೇ ಹೊರತು ಅಷ್ಟು ಜನಮಾನಸದ ಕವಿ ಮತ್ತೆ ಅವ್ರು ಏನು ಬದುಕಿದ್ರು ಅದೇ ಕಾವ್ಯ ಅವ್ರೇನ್ ಬರ್ದಿದ್ದಲ್ಲ ಅವ್ರು ಬದುಕಿದ್ದನ್ನು ಬರೆದ್ರೆ ಹೊರತು ಬೇರೆ ಬರ್ಲಿಲ್ಲ ಅಂತ ಅಂದಾಗ ನನಗೆ ಅವ್ರ ಬಗ್ಗೆ ಬಹಳ ಅಭಿಮಾನ ಪ್ರೀತಿ ಹುಟ್ಟಿ ನಾನು ಅವ್ರನ್ನ ನನ್ ಬಹಳ ಮನಸ್ಸಿಗೆ ಹಚ್ಕೊಂಡು ಅಭ್ಯಾಸ ಮಾಡಿದೆ ಸರ್ ನಾನು ಮಾಡಿ ಆಮೇಲೆ ಆಯ್ತಲ್ಲ ಒಂದು ಪ್ರೆಸೆಂಟೇಷನ್ ಕೊಟ್ಟೆ ತಾವು ನನಗೆ ಆ ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ 3 ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಬಹಳ ನನಗೆ ಸಪೋರ್ಟ್ ಮಾಡಿದ್ರಿ ಬಹಳ ಗೌರವ ಬಹಳ ನನ್ನ ಪ್ರದರ್ಶನ ಮಾಡಿದ್ರಿ ಸರ್ ತಾವು ಅದರಿಂದ ಮೊನ್ನೆ ನಾವು ಒಂದು ಮೆಂಟರಿಂಗ್ ಬಗ್ಗೆ ಮಾತಾಡಿದ್ದೀನಿ ಮೆಂಟರಿಂಗ್ ಅಂದ್ರೆ ಏನು ಹೇಗೆ ನನಗೆ ಆಯ್ತಲ್ಲ ಇದು ಆಗುತ್ತೆ ಹೇಗೆ ಉಪಯೋಗ ಆಗುತ್ತೆ ನಿಮ್ಗೆ ಮೆಂಟರಿ ಶಬ್ದ ಏನೋ ಭಾಷೆ ಏನೋ ಅದು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದೆ ಇದ್ರ ಬಗ್ಗೆ ನಿಮ್ಮ ನನಗೆ ಇನ್ಸ್ಪಿರೇಷನ್ ಇದೆಯಲ್ಲ ನೀವು ಮಾತಾಡಕ್ ನನಗೆ ಹಚ್ಚೋದು ವಿಷಯ ತಿಳ್ಕೊ ಅಂತ ಹೇಳೋದು ಮಾತಾಡು ಅಂತ ಹೇಳೋದು ಅದು ನನಗೆ ಬಹಳ ಉಪಯೋಗ ಆಗಿರೋದು ಸರ್ ಅದರಿಂದನೇ ನಾನು 4 ವಿಷಯಗಳ ಬಗ್ಗೆ ಮಾತಾಡಿದೆ ನನಗೆ ಬಹಳ ಸ್ನೇಹಿತರು ನನಗೆ ಸಂಬಂಧಿಕರು ಬಹಳ ನನಗೆ ಆಯ್ತಲ್ಲ ಅವನ್ನೆಲ್ಲ ಕೇಳಿ ನನಗೆ ಬಹಳ ಅಪ್ರಿಸಿಯೇಷನ್ ಮಾಡಿದ್ರು ನನ್ನ ಬಗ್ಗೆ ಗೌರವ ಇತ್ತು ಇಲ್ಲ ಇನ್ನು ಜಾಸ್ತಿ ಗೌರವ ತೋರಿಸಿದ್ರು ಸರ್ ನನಗೆ ಹೇಳಿದೆ ನನಗೆ ಒಂದ್ ಮಾತು 2 ಮಾತು ಹೇಳಿದೆ ನಾನು ನಮ್ಮ ಅಧಿಕಾರಿಗಳು ನನಗೆ ಸರ್ ಅಂತ ಮಾತಾಡಿದ್ರು ನನಗೆ ಬಹಳ ನನಗೆ ಒಂಥರ ಮುಜುಗರ ಆಯ್ತು ಮುಜುಗರ ಅಲ್ಲ ಅದೇನೋ ಒಂಥರ ಮನಸ್ಸಿಗೆ ಬಹಳ ಸಂತೋಷ ಆಯ್ತು ಅಂದ್ರೆ ನಿಮ್ಮ ಮಾತು ವಿಡಿಯೋಗಳನ್ನ ನೋಡಿದ ಮೇಲೆ ನಿಮಗೆ ಸೀನಿಯರ್ ಆಫೀಸರ್ಸ್ ಆಗಿದ್ದವರು ನಿಮ್ಮನ್ನ ಸರ್ ಅನ್ನೋದಕ್ಕೆ ಸಾಧ್ಯ ಆಯ್ತು ಅಂದ್ರೆ ಕೇವಲ ನಿಮ್ಮ ವಿಡಿಯೋ ನಿಮ್ಮ ಮಾತು ಅಂದ್ರೆ ಮಾತಿನ ಪ್ರಭಾವ ಹೇಗೆ ಒಬ್ಬ ರಿಟೈರ್ಡ್ ಆಗಿದ್ದ ವ್ಯಕ್ತಿ ಟೈರ್ಡ್ ಆಗದೆ ಸಕ್ರಿಯವಾಗಿದ್ರೆ ಏನು ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಕಲ್ತ್ವಿ ಇನ್ನು ನಮ್ಗೆ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಓಕೆ ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆದವರು
ನಮ್ ಚಂಗಲ್ ರಾಯರು ಹೀಗೆ ಅವರೊಬ್ರು ಸ್ನೇಹಿತರು ಹೇಳಿದ್ರು ಅಂತ ಬಂದ ಇಲ್ಲಿ ಸೇರ್ಕೊಂಡ್ರು. ಅವರಲ್ಲಿ ಏನ್ ಬದಲಾವಣೆಗಳಾಯ್ತು ಒಂದ್ ಸ್ವಲ್ಪ ಕೇಳ್ಕೊಂಡ್ಬಿಡೋಣ. ಈಗ ಬ್ಯೂಟಿಫುಲ್ ಮಾರ್ನಿಂಗ್ ಎಲ್ಲರಿಗೂ, ಸುಂದರ ಮುಂಜಾನೆ. ಪ್ರತಿಯೊಬ್ಬರಿಗೂ ಕಲಿಬೇಕಾಗಿರ್ತಕ್ಕಂಥ ಜ್ಞಾನ ಬೇಕು, ಮೊದಲನೇದಾಗಿ ಕೌಶಲ್ಯಗಳು ಬೇಕು. ಇವೆರಡೂ ನಮಗೆ ಬೇಕಾದರೆ ನಾವು ನಿರಂತರವಾಗಿ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಸಂಸ್ಥೆಯ ಸಿಇಒ ಆಗಿರ್ತಕ್ಕಂಥ ಜಯಪ್ರಕಾಶ್ ನಾಗತೇಳಿ ಸರ್ ಅಂತ ಅವ್ರ ಜೊತೆಗೆ ಇರ್ಬೇಕು ನಾವು. ಅವರು ನಮಗೆ ಜ್ಞಾನನೂ ಕಲಿಸ್ಕೊಡ್ತಾರೆ, ಜೊತೆಗೆ ನಮ್ಮ ಜೀವನದಲ್ಲಿ ಹೇಗೆ ಸಾಗಬೇಕು, ನಾವು ಹೇಗಿರಬೇಕು ಅನ್ನೋದು ಜೀವನದ ಕೌಶಲ್ಯಗಳು ಕಲಿಸ್ಕೊಡ್ತಾರೆ. ಈಗ ನನಗೆ ಸರ್ ನಾನು ಚೆನ್ನಾಗಿ ಮಾತಾಡ್ಬೇಕು ಸರ್ ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೆ ಹೇಳಿದೆ. ನಾವು ಬರೀ ಈ ಬ್ಯಾಂಕಿಂಗ್ ನಲ್ಲಿ ಲೆಡ್ಜರ್ಗಳು ಎತ್ಕೊಂಡು ಆ ಕಡೆ ನಾವು ಗಮನ ಕೊಟ್ಟವರ ವಿನಃ ಮಾತುಗಾರಿಕೆ ಬಹಳ ಕಡಿಮೆ ಇತ್ತು. ಈ ವಿಚಾರ ಹೇಳಿದಾಗ ಏನಿಲ್ಲ, ನಾನು ಕೆಲವೆಲ್ಲ ಟಿಪ್ಸು ಐಡಿಯಾಸ್ ಕೊಡ್ತೀನಿ, ನೀವು ಅದ್ರ ಪ್ರಕಾರ ನಡ್ಕೊಂಡ್ರೆ ನೀವು ಮಾತುಗಾರಿಕೆ ಆಗುತ್ತೆ ಅಂತೇಳಿ ನನಗೆ ಕಲ್ಸ್ಕೊಟ್ರು. ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದಕ್ಕೋಸ್ಕರವಾಗಿ ನಾನು ನಮ್ಮ ಇಂಡಿಯನ್ ಸೀನಿಯರ್ ಚೇಂಬರ್ ನಲ್ಲಿ ಮೊದಲು ಟ್ರೆಜರರ್ ಆಗಿದ್ದೆ, ಈ ವೈಸ್ ಪ್ರೆಸಿಡೆಂಟ್, ಅವ್ರ ಜೊತೆಗೆ ಮಾತನಾಡೋಕೆ ಶುರು ಮಾಡಿದಾಗ ನನಗೂ ಒಂದು ಟಾಪಿಕ್ ಕೊಟ್ಟಿದ್ರು. ಈಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೀರಾ, ನೀವು ಇಂಡಿಯನ್ ಸೀನಿಯರ್ ಚೇಂಬರ್ ಅಲ್ಲಿ ಎಲ್ಲ ಸಾಮಾಜಿಕ ಸೇವೆಗಳು ಮಾಡ್ತಾ ಇದ್ದೀರಾ, ಈ ಸಾಮಾಜಿಕ ಸೇವೆ ಹೇಗೆ ಮಾಡ್ಬೋದು, ಏನು, ಯಾರ್ಯಾರು ಮಾಡ್ತಾ ಇದ್ದಾರೆ, ಅದೆಲ್ಲ ಗುರುತಿಸೋದು ಹೇಗೆ, ಇವೆಲ್ಲವನ್ನು ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಈಗ ಮೊದಲು ಎರಡು ಮೂರು ನಿಮಿಷ ಮಾತಾಡೋಕ್ಕೆ ತೊಂದರೆ ಪಡ್ತಾ ಇದ್ವಿ. ಈ ಕ್ಯಾಮ್ರಾ ಫಿಯರ್ ಇತ್ತು, ತಮಗೆ ಹೊಸದಾಗಿ ಬರೋರಿಗೆಲ್ಲ ಗೊತ್ತಿರೋ ವಿಷಯ, ಈ ಜೂಮ್ ಆಪ್ಗಳು, ಸಾಮಾಜಿಕ ಜಾಲತಾಣಗಳು ಗೊತ್ತಿರಲಿಲ್ಲ, ಇವೆಲ್ಲ ಕಲ್ತ್ಕೊಂಡು ಈಗ ಮಾತಾಡೋ ಶುರು ಮಾಡಿದ್ಮೇಲೆ ಅವ್ರು ಹೇಳಿದ್ದು 45 ನಿಮಿಷ, ನಾನು 1.5 ಗಂಟೆ ಅಷ್ಟು ಮಾತಾಡೋಷ್ಟು ಕಲಿಕೆ ಜಾಸ್ತಿ ಆಯ್ತು. ಈಗ ಹೇಳ್ಕೊಟ್ಟಿದ್ರು ಹೇಗೆ ಹೇಗೆ ಟಿಪ್ಸ್, ಏನೇನು ಮಾಡ್ಕೊಂಡು, ಫಸ್ಟ್ ಏನು, ಸೆಕೆಂಡ್ ಏನು, ಥರ್ಡ್ ಏನು, ಈ ತರ ಹೇಳ್ಕೊಟ್ಟಿದ್ರು. ಅದೇ ಪ್ರಕಾರವಾಗಿ ನಾವು ರಿಹರ್ಸಲ್, ನಾವು ಕಲಂದರ್ ಪೂಜಾ ರಿಹರ್ಸಲ್ ಮಾಡಿ ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಪ್ರೆಸೆಂಟೇಷನ್ ಮಾಡಿದೆ. ಬಹಳ ಅದ್ಭುತವಾಗಿ ಬಂತು. ಎಲ್ಲರೂ ಮೊದಲು ಚಂಗಲ್ರಾಯಲ್ಲಪ್ಪ, ಈಗ ಚಂಗಲ್ರಾಯ್ ಬೇರೆಯವರಾಗಿಬಿಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಇನ್ನೊಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ, ಯಾಕಂತ ಹೇಳಿದ್ರೆ ಇದು ನಾವು ಇಂಟರಾಕ್ಷನ್ ಮಾಡ್ತಾ ಇದ್ವಿ. ನನಗೆ ಸ್ಟುಡಿಯೋಗೆ ಬಂದು ಕರ್ಕೊಂಡು ಹೋಗ್ಬಿಟ್ಟು ಒಂದು ಟಾಪಿಕ್ ಕೊಟ್ಟು ಮಾತಾಡ್ಸಕ್ ಕೇಳಿದ್ರು. ಅದು ತಮಗೆ ಗೊತ್ತಿದ್ರೆ ಚಂದನಾದಲ್ಲಿ ಬಂತು, ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳ್ಬಿಟ್ಟು SSY ಸ್ಕೀಮ್ ಅಂತೇಳಿ, ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ನಮಗೂ ಈಗ ಇಲ್ಲಿ ಮಾತಾಡೋದಕ್ಕೆ ಕಷ್ಟ ಇರೋ, ಇನ್ನು ಸ್ಟುಡಿಯೋದಲ್ಲಿ ಹೆಂಗಿರುತ್ತೆ ಗೊತ್ತಲ್ವಾ ತಮಗೆ, ಆ ಲೈಟ್ಗಳು, ಆ AC ರೂಮ್ ನಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು, ಸಾರ್ ಇಲ್ಲಿ ನಾನು ಕರ್ಕೊಂಡು ಬರ್ತಾ ಇದ್ದೀರಲ್ಲ ಅಂತ, ನೀರು ಇಳಿಯದ ಗಂಟಲ್ಲೇ ಕಡುಬು ತುರುಕದಂತ ಆಯ್ತು ಅಂತ ಹೇಳಿದೆ ನನಗೆ. ಇಲ್ಲ ಇಲ್ಲ, ನಾನು ಹೇಳ್ತೀನಿ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಇದೇ ತರ ಮಾತಾಡಿದ್ರು. ಅವ್ರು ಹೇಗೆ ಮಾತಾಡ್ಸಿದ್ರು ಅಂತ ಹೇಳಿದ್ರೆ, ನನಗೆ ಗೊತ್ತಿರ್ತಾ ವಿಷಯಗಳನ್ನು ಒಂದೊಂದೇ ಬಿಡಿ ಬಿಡಿಯಾಗಿ ನನಗೆ ಅನುಕೂಲ ಆಗೋ ತರ ಒಂದೊಂದೇ ಎಳೆದು 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 ಬಹಳ ಚೆನ್ನಾಗಿ ಅರ್ಧ ಗಂಟೆ ಮಾತಾಡಿಸ್ಬಿಟ್ರು. ಜೊತೆಗೆ NULM ಅಂತ ಒಂದೇ ಇನ್ನೊಂದು ಕಾರ್ಯಕ್ರಮ, ಅದು ಬಹಳ ಚೆನ್ನಾಗಿದೆ, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅನ್ನೋದು. ಆ ಎರಡು ಪ್ರೋಗ್ರಾಮ್ ಆಗಿದೆ, ಒಂದು ಬಂದಿದೆ 25 ತಾರೀಕು, ಒಂದು ಬಂತು, ಇನ್ನೊಂದು ಬರಲಿದೆ, ಅದು ಸಹ ಆಗುತ್ತೆ. ಹೀಗೆ ಈ ಒಂದು ನಾವು ನಿರಂತರ ಸಂಪರ್ಕದಲ್ಲಿದ್ದರೆ ನಾವು ಏನೇನು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೆಲ್ಲ ಹೇಳ್ಕೊಡ್ತಾರೆ. ಅದು ಮೆಂಟ್ರಿಂಗ್ ಅಂತ ಹೇಳ್ಬೋದು, ತರಬೇತಿಗಳಾಗುತ್ತೆ, ಶಿಬಿರಗಳಾಗುತ್ತೆ, ಅವ್ರು ಹೇಳಿ ಬರೆದಿರ್ತಕ್ಕಂಥ ಪುಸ್ತಕಗಳು ನೋಡ್ಬೋದು, ಅವರು 25 ವರ್ಷದ ಅನುಭವದ ವಿಡಿಯೋಸ್ ನೋಡ್ಬೋದು, ಸಾಧಕರ ವಿಚಾರಗಳೆಲ್ಲ ತಿಳ್ಕೊಬೋದು. ಇವೆಲ್ಲವೂ ನಮ್ಗೆ ಕಲಿಕೆ ಆಗುತ್ತೆ. ನಾಲೆಡ್ಜ್ ಇಸ್ ಪವರ್, ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು. ಒಂದ್ ಸೆಷನ್ ಬಂದು ಇನ್ನೊಂದು ಸೆಷನ್ ಬಿಟ್ರೆ ಗ್ಯಾಪ್ ಬಿಟ್ಟು ಹೋಗುತ್ತೆ. ಆದ್ರಿಂದ ಪ್ರತಿಯೊಬ್ಬರು ಗಮನ ಕೊಡ್ಬೇಕು, ಕಲಿಕೆ ಮಾಡ್ಕೋಬೇಕು, ತಾವು ಒಂದು ಇಂಪ್ಯಾಕ್ಟ್, ಒಂದು ಎಫೆಕ್ಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ನೀವು ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಯ್ತು, ಧನ್ಯವಾದಗಳು. ನಮಸ್ಕಾರ ಸರ್ ಫಾರ್ ದಿ ಪ್ರಿವಿಲೇಜ್. ಥ್ಯಾಂಕ್ ಯು ಚಂಗಲ್ ರಾಯ್ರೇ. ಈಗ ಮಂಜುಳಾ ಅನ್ನೋರು, ಹತ್ತತ್ರ ಒಂದು ತಿಂಗಳಾಯ್ತು ನಮ್ಮ ಕೋರ್ಸ್ ಬಂದು, ಒಂದು ಐ ಥಿಂಕ್ ಒಂದು ವರ್ಕ್ಶಾಪಿಗೆ ಬಂದ್ರು ಅನ್ಸುತ್ತೆ. ಮಂಜುಳಾ, ಈ ಎರಡು ವಾಟ್ಸ್ಆ್ಯಪ್ ಕೋರ್ಸ್ ಅಟೆಂಡ್ ಮಾಡಿದ್ರಲ್ಲ, ಅದ್ರ ಎಕ್ಸ್ಪೀರಿಯನ್ಸ್ ಹೇಳ್ರಿ ಮಂಜುಳಾ. ಎಲ್ಲರಿಗೂ ಬೆಳಗ್ಗಿನ ಮುಂಜಾನೆಯ ನಮಸ್ಕಾರಗಳು. ನಂಗೆ ಈ ತರಗತಿಗೆ ಸೇರ್ಬೇಕು ಅಂತ ನನ್ನ ಗೆಳೆಯರೊಬ್ರು ತಿಳಿಸಿದ್ರು, ಆ ವಾಟ್ಸ್ಆಪ್ ಕ್ಲಾಸ್ ಹೇಗಿರತ್ತಪ್ಪ, ಏನ್ ಬರೀ ಎಲ್ಲ ಮೆಸೇಜ್ಗಳು ನೋಡ್ದಾಗ ತಾನೆ ನೋಡ್ತೀವಿ, ಏನೋ ಒಂದು ಉತ್ತರ ಹೇಳ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಆ ಮೆಸೇಜ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಮೆಸೇಜ್ ಅಲ್ಲಿ ಇರ್ತಕ್ಕಂತ ತೂಕ, ಆ ಪದಗಳು, ಮತ್ತೆ ನೀವು ಕೊಡ್ತಕ್ಕಂತ ವಿಡಿಯೋ ಮೆಸೇಜ್ಗಳು ನಂಗೆ ತುಂಬಾ ಇಷ್ಟ ಆಯ್ತು. ಅದರಿಂದ ನಮ್ಮ ಜೀವನ ಶೈಲಿ ಬದಲಾವಣೆ ಆಗಿದೆ, ಹಾಗೆ ಕಲಿಯುವ ಆಸಕ್ತಿ ಇನ್ನೂ ಹೆಚ್ಚಾಗಿದೆ. ತುಂಬಾ ಚೆನ್ನಾಗಿದೆ ಸರ್, ಅದು ಜೀವನದ ಒಂದು ಮೌಲ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ನಮ್ಗೆ CASH ಕ್ಯಾಶ್ ಮಾತ್ರ ಗೊತ್ತಿತ್ತು, KSH ಕ್ಯಾಶ್ ಅಂದ್ರೆ ಗೊತ್ತಿರ್ಲಿಲ್ಲ. ಅದು ಎಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಅನ್ನೋದು ನಿಮ್ಮ ವಾಟ್ಸಪ್ ತರಗತಿಯಿಂದ ನನಗೆ ಗೊತ್ತಾಯ್ತು. ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೋಬೇಕು, ಹಾಗೆ ಏ ಅಂದ್ರೆ ಆಟಿಟ್ಯೂಡ್, ಆಟಿಟ್ಯೂಡ್ ಅಂದ್ರೆ ಏನೋ
ಬೇರೆ ರೀತಿಯ ಆಟಿಟ್ಯೂಡ್ ಅಂತ ಮಾತ್ರ ಗೊತ್ತಿತ್ತು. ಆದ್ರೆ ನಿಜವಾದ ಆಟಿಟ್ಯೂಡ್ ಅನ್ನೋ ಅರ್ಥ ಏನು ಅನ್ನೋ ತಿಳ್ಕೊಂಡೆ. ಸ್ಕಿಲ್, ಆ ಕೌಶಲ್ಯ, ಹಾಗೆ ಹ್ಯಾಬಿಟ್, ಯಾವ ರೀತಿ ಹ್ಯಾಬಿಟ್, ಕೆಟ್ಟದೇ ಇರುತ್ತೆ ಒಳ್ಳೇದೇ ಇರುತ್ತೆ, ಯಾವ್ದನ್ನ ನಾವು ರೂಢಿಸ್ಕೋಬೇಕು, ಇದನ್ನೆಲ್ಲ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನ ವೇಳೆಯ ವೈಯಾರ ಅಂತೂ ನಿಜವಾಗಲೂ ಅದು ವೈಯಾರ ನಮ್ಮ ಜೀವನದಲ್ಲಿ ಬಳಸ್ಕೊಂಡ್ರೆ. ಅಷ್ಟು ವಿಷಯವನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸಮಯದ ಸದ್ಬಳಕೆ ಅದು ತಿಳ್ಕೊಂಡಿದ್ದೀನಿ. ಈಗ ಮಾಸ್ಟರಿಂಗ್ ಟೈಮ್ ಅನ್ನೋದು ನಮ್ಗೆ ಹೇಳದಾಗೆ ನಿನ್ನೆ ಹೇಳ್ದೆ ನಾನು, ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೇ ಗೊತ್ತಿತ್ತು. ಟೈಮ್ ಅಂದ್ರೆ ಏನೋ ಇದೆ, ನಾವ್ ಅದನ್ನ ವ್ಯಯ ಮಾಡಿದ್ರು ನಡೆಯುತ್ತೆ ಅನ್ನೋದು ನಮ್ಗ್ ನಾವು ಕಾಲಹರಣ ಮಾಡ್ಕೊಂಡು ಕಳೀತಾ ಇದ್ವಿ. ಆದ್ರೆ ಎಷ್ಟು ಮ್ಯಾನೇಜ್ಮೆಂಟ್ ಟೈಮ್ ಅನ್ನೋದು ತುಂಬಾನೇ ಅರ್ಥಗರ್ಭಿತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಎಷ್ಟು ಕೆಟ್ಟ ಬುದ್ಧಿಗಳು, ಒಳ್ಳೆ ಬುದ್ಧಿಗಳು ಎಲ್ಲ ತುಂಬಿಕೊಂಡು ನಾವು ನಮ್ಮ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಇತರರ ಬಗ್ಗೆ ಮಾತಾಡೋದು, ಯಾರೋ ಒಬ್ರು ಕೂತ್ಕೊಂಡ್ರು ಮಾತಾಡಕ್ಕೆ ಅಂದ್ರೆ ಆ ಸಮಯ ಹೋಗೋದು ನಮ್ಗೆ ಗೊತ್ತಾಗಲ್ಲ. ಅದು 1 ಗಂಟೆ 2 ಗಂಟೆ ಕೆಲವು ಸಾರಿ ದಿನಗಟ್ಟಲೆ ಮುಗ್ದೋಗಿರುತ್ತೆ. ಆ ವ್ಯಯ ಮಾಡೋದು, ಸಮಯದ ವ್ಯಯ, ಕಾಲಹರಣ, ಇದನ್ನ ತಪ್ಪಿಸಿದೀರಾ ನೀವು. ಬೇರೆಯವರು ಈ ವಿಷಯ ಮಾತಾಡೋದ್ರಿಂದ ಏನು ಉಪಯೋಗ ಇಲ್ಲ, ಅನುಪಯುಕ್ತ ಅದು ಅನ್ನೋದು ನಮ್ಗೆ ಅರ್ಥ ಆಗಿದೆ. ನಮ್ಮ ಬಗ್ಗೆ ನಾವು ಚಿಂತನೆ ಮಾಡ್ಬೇಕು, ಸಮಯವನ್ನ ನನ್ನ ಸಮಯವನ್ನಾಗಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡಿದೀನಿ. ತುಂಬಾ ಚೆನ್ನಾಗಿತ್ತು ಸರ್. ಇದು ಪ್ರತಿಯೊಬ್ಬರಿಗೂ ಸಿಗ್ಬೇಕಾಗಿರೋ ಅಂತ ವಿಷಯ. ಆದ್ರೆ ಎಷ್ಟು ಹೇಳ್ತೀನಿ ನಾನು, ಬನ್ನಿ ಸೇರ್ಕೊಳ್ಳಿ ಅಂತ, ಯಾಕೋ ಯಾರು ಮುಂದಕ್ ಬರ್ತಾ ಇಲ್ಲ. ನೋಡೋಣ, ನನ್ ಪ್ರಯತ್ನ ಅಂತೂ ನಿರಂತರವಾಗಿರುತ್ತೆ. ಇದು ನಿಮ್ಮನ್ನ ಬಳಸ್ಕೊಳ್ಳೋ ಅಂತ ಅದೃಷ್ಟ ನಮ್ಗೀಗ ಸಿಕ್ಕಿದೆ. ಎಲ್ರಿಗೂ ಸಿಗ್ಲಿ ಅನ್ನೋದು ನನ್ನ ಅನಿಸಿಕೆ ಸರ್. ತುಂಬಾ ಚೆನ್ನಾಗಿದೆ ಸರ್ ಕೋರ್ಸ್ ಮಾತ್ರ. ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಓಕೆ ಫೈನ್ ಮಂಜುಳಾ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸ್ಪ್ರೆಷನ್ಸ್. ನಮ್ ಜೊತೆ ಮಲ್ಲಪ್ಪ ಬಿರಾದಾರ್ ಇದ್ದಾರೆ. ಮಲ್ಲಪ್ಪ, ನಿಮ್ ಯಾವೂರು ನಿಮ್ದು? ಸರ್ ನಮಸ್ಕಾರ, ಬ್ಯೂಟಿಫುಲ್ ಡೇ ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ನಮ್ದು ಇಳಕಲ್ ಸರ್, ಬಾಲಕೋಟ್ ಡಿಸ್ಟ್ರಿಕ್ಟ್. ಸರಿ, ಈಗ ನೀವು ಹತ್ತತ್ರ ಒಂದೊಂದೂವರೆ ತಿಂಗಳಾಯ್ತಲ್ರಿ ಬಂದು. ಹೌದ್ ಸರ್, ಹೌದ್. ಏನ್ ಕಲ್ತ್ಕೊಂಡೆ ಅಂತ ಏನಾರು ಅನ್ನಿಸ್ತಾ ಇದೆಯಾ ಸರ್? ಜೀವನ ಅನ್ನೋದು ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಡೆತ್, DOD, DOB, DOD ಮಧ್ಯೆ ನೆಟ್ಟಕ್ಕಂಥದ್ದೊಂದು ಬದುಕು. ಆ ಬದುಕನ್ನ ಯಾವ ರೀತಿ ಸಾಗಿಸ್ಬೇಕು, ಪ್ರತಿ ಕ್ಷಣವನ್ನು ನಾವು ಸುಂದರಗೊಳಿಸ್ಬೇಕಂತಕ್ಕಂಥದ್ದು ಈ ಒಂದು ಇನ್ನರ್ ಸರ್ಕಲ್ ಟೀಮ್ನಲ್ಲಿ ಬಂದಿಂದ ಕಲ್ಕೊಂಡಿವಿ ಸರ್. ಅದರೊಳಗೆ ವಿಶೇಷವಾಗಿ ದಿನನಿತ್ಯ ನಾವು ಬದುಕನ್ನು ಸಾಗಿಸ್ತಾ ಹೋಗ್ತಿದ್ವಿ. ಅದರೊಳಗೆ ವಿಶೇಷವಾದ ಕೌಶಲ್ಯ ಅಂದ್ರೆ ಸಮಯ ನಿರ್ವಹಣೆ ಬಗ್ಗೆ ಬಹಳ ನಾವು ಅನ್ಕೊಂಡಿವಿ ಸರ್. ಸಮಯ ನಿರ್ವಹಣೆ ಮಾಡ್ತಿದ್ವಿ ಅಂದ್ರೆ ಟೈಮಿಂಗ್ ಮ್ಯಾನೇಜ್ಮೆಂಟ್, ಅದರೊಳಗೆ ಮಾಸ್ಟರ್ ಟೈಮಿಂಗ್ ಅಂತ ಕಲ್ತಿದ್ವಿ. ಆ ಸಮಯಕ್ಕೆ ನಾವು ಹೊಂದಾಣಿಕೊಂಡು ಆ ಸಮಯವನ್ನು ತೆಗೆದುಕೊಂಡು ನಾವು ಕೆಲಸ ನಿರ್ವಹಿಸ್ಬೇಕನ್ನೋದು ಸಾಕಷ್ಟು ವಿಚಾರಗಳನ್ನ ಈ ಇದರಲ್ಲಿ ತರಬೇತಿಯಿಂದ ಪಡ್ಕೊಂಡಿವಿ ಸರ್. ನಾನೊಬ್ಬ ನಿರಂತರ ಒಬ್ಬ ಕಲಿಕಾರ್ಥಿಯಾಗಿ ಕಲಿಕೆ ಇನ್ನಷ್ಟು ಕಲಿಬೇಕಂತ ಆಸಕ್ತಿ ಕೂಡ ಈ ಒಂದು ಇದರಲ್ಲಿದ್ದ ಹುಡ್ತಿ ಸರ್. ಇಂಥ ಒಂದು ನಮಗ ಕಲೀಲಿಕ್ಕೆ ಕಲ್ತ್ಕೊಂಡು ಜ್ಞಾನ ಅಭಿವೃದ್ಧಿ ಆಗ್ತೈತಿ. ಆ ಜ್ಞಾನವನ್ನು ಸದ್ಬಳಕೆ ಮಾಡಿಕೊಂಡು ನಾವು ಇಟ್ಟಂತಹ ಗುರಿಗಳಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನ ಕೆಲಸ ಕಾರ್ಯಗಳನ್ನ ಮಾಡೋಕ್ಕೂ ಕೂಡ ಈ ಒಂದು ಇನ್ನರ್ ಟೀಮ್ ಸರ್ಕಲ್ ನಿಮ್ಮ ಒಂದು ಜ್ಞಾನ ನಮ್ಗೆ ಅನುಕೂಲ ಸರ್. ಈ ರೀತಿಯಾಗಿ ನಾವು ಈ ಒಂದು ಶಿವರಾತ್ರಿಗೆ ಸೇರ್ಕೊಂಡಿಂದ ನಿರಂತರ ಕಲಿತೀವಿ. ಬಹಳ ಸುಂದರ, ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಮಸ್ಕಾರ. ಎಸ್ ಮಲ್ಲಪ್ಪ ಬಿರಾದಾರ್. ಈಗ ಬಶೀರ್ ಅಹಮದ್, ಲಾಸ್ಟ್ ವೀಕ್ ವಾಟ್ಸ್ಆಪ್ ಕೋರ್ಸ್ ಮಾಸ್ಟರಿಂಗ್ ಟೈಮ್ ಅಟೆಂಡ್ ಮಾಡಿದ್ರಿ. ಎಸ್ ಬಶೀರ್, ಏನು ತಾಜಾ ಲಾಸ್ಟ್ ವೀಕ್ ಅಟೆಂಡ್ ಮಾಡಿದ್ರಿ, ಏನ್ ಅನ್ನಿಸ್ತಾ ಇದೆ ಸರ್? ತುಂಬಾ ಚೆನ್ನಾಗಿದೆ ಸರ್, ಒಂಥರ ಇಂಟ್ರೆಸ್ಟ್ ಇದೆ ಲೈಫ್. ಹಲೋ, ಕೇಳಿಸ್ತಾ ಇದೆ ಸರ್? ಎಸ್ ಎಸ್, ಮಾತಾಡಿ. ತುಂಬಾ ಒಂಥರ ಡಿಫ್ರೆಂಟ್ ಆಗ್ಬಿಡಿದೆ ಸರ್. ತುಂಬಾನೇ ಚೆನ್ನಾಗಿದೆ. ಒಂದೊಂದು ಬಿಡಿಸಿ ಬಿಡಿಸಿ ಹೇಳ್ತೀರಾ. ಓಕೆ, ಎಸ್ ಬಶೀರ್ ಅಹಮದ್, ಯು ಆರ್ ಆಲ್ಸೋ ವೆಲ್ಕಮ್. ನೀವು ನಮ್ಮ ಕೋರ್ಸ್ಗೂ ಜಾಯಿನ್ ಆಗ್ತಾ ಇದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಎಸ್